पागल का भोग होगा बंदा दो, पागल का जगत होगा बंदा दो, ये लखले कई बंदा दो, पागल का भोग होगा बंदा दो, ये लखले कई बंदा दो, पागल का भोग होगा कई शिवपट्ट शरीर मरता रमेश ಬಹಳ ದಿನ ಅಂದ್ರೆ ಎಷ್ಟು ದಿನ ತಮ್ಮ ಎಷ್ಟು ದಿನ ರೀಪ ಅಲ್ಲ ಅವಿ ಪದ ಹಾಡಕತ್ತಾಳಲ್ಲ ಬಹಳ ದಿನಕ್ಕೆ ಈ ಭವದೋಳು ಬಂದಾದ ಏನು ಇಲ್ಲ ಎರಡೂ ಕೈ ಖಾಲಿ ತಂದಾದಂತ ಹಾಡಕತ್ತಾಳ ಹೌದ್ರ ನಮಗೇನು ತಿಳಿದ್ರಿ ಬಹಳ ದಿನ ಅಂದ್ರೆ ಎಷ್ಟು ದಿನ ಎಷ್ಟು ದಿನ ರೀ ಒಂದು ನೂರು ವರ್ಷ ಪ್ರತಿಯೊಬ್ಬ ಮಾನವನಿಗೆ ಭಗವಂತ ಈ ಸೃಷ್ಟಿ ನಿರ್ಮಾಣ ಮಾಡಿದಾಗಿಂದಲೂ ಒಂದು ಮನುಷ್ಯಗ ನೂರು ವರ್ಷ ಆಯುಷ್ಯ ಪಟ್ಟಾನ ಹೌದಲ್ರಿಪ್ಪ ಮೊದಲು ನಲವತ್ತೈದು ಮನುಷ್ಯಗ ನೂರು ವರ್ಷ ಆದ್ರಿ ಈಗ ನೂರು ವರ್ಷ ಮೂರು ಪ್ರಾಣಿದತ್ವ ಅಂದ ನೀವ ಈಗ ಮತ್ತೆ ಐವತ್ತು ವಯಸ್ಸು ಹೋಗತ್ತಾರಲ್ರಿ ಈಗ ಮಾಲಕ್ಕಗ ತಿರೇದಿ ಕೊಟ್ಟಿವ ಪರಮಾತ್ಮಗ ಆಮಂತ್ರಣ ಕೊಟ್ಟ ಏನಂತ ಭಗವಂತ ನನಗೆ ನಾಲ್ಕು ಆಯುಷ್ಯ ಪಟ್ಟಿದಿ ಉಳಿಕಿದ ಪ್ರಾಣಿಗಳಿಗೆ ಹೆಚ್ಚು ಪಟ್ಟಿದಿ ಹೌದರ ನನಗೆ ನಾಲ್ಕರಾಗಿ ಏನು ಕೆಲಸ ಆಗಲಗದಿಲ್ಲ ಸಾಕಾಗಲ್ಲ ನನಗ ದಿನ ಸಾಲಲ್ಲಯ್ಯೋ ನನಗೆ ಕೆಲಸ ಮಾಡಗದ ಅದಕ್ಕಪ್ಪ ನನಗ ಇನ್ನ ಆಯುಷ್ಯ ಹೆಚ್ಚು ಬೇಕು ಅಂತ ಅಂದ ಕ್ಷಣವೇ ಏನಂತರ ಭಗವಂತ ಎಲ್ಲ ಪ್ರಾಣಿಗಳಿಗೆ ಆಮಂತ್ರಣ ಕೊಟ್ಟ ಕಳಿಸಿದ ಆಯುಷ್ಯ ಕೊಡೋರು ಯಾರು ಇದ್ರೆ ಕೈಲಾಸಕ್ಕೆ ಬರ್ರಿ ಅಂತ ಹೌದು ಆಯುಷ್ಯ ಕೊಡೋರಿದ್ರೆ ಬರ್ರಿ ಇಲ್ಲಿ ಕೈಲಾಸಕ್ಕಂದ ಕ್ಷಣವೇ ಈ ಎಲ್ಲ ಹೌದಲ್ಲ ಮೊದಲು ನಾಯಿ ಹೋಯ್ತು ಆಮೇಲೆ ಆ ನಂತರ ಕತ್ತಿ ಹೋಯ್ತು ಹೌದು ಆ ನಂತರ ಗೂಗಿ ಹೋಯ್ತು ಇವು ಮೂರು ಮೂರು ಹೋದು ಕೈಲಾಸದೊಳಗೆ ಶಿವಗಣ ಗಣ ಗಣಾಂಗದೊಳಗೆ ಕೂತು ಹೋಗಿ ನೀ ಎದ್ರ ಸಲುವಾಗಿ ಬಂದಿದಿ ಅಂತ ನಾಯಿಗೆ ಕೇಳಿದ ಪರಮಾತ್ಮ ಏನ್ ಹೇಳ್ತು ನಾಯಿ ಯಪ್ಪ ಭಗವಂತ ಆಯುಷ್ಯ ನನಗೆ ಈ ಮಾನವರು ನಡುವೆ ಬಹಳ ಕೊಟ್ಟಿದಿ ನನಗೆ ಅಸ್ತವ್ಯಸ್ತ ಆಗ್ಲಿಕ್ಕತ್ತದ ಹೌದರ ಒಂದು ಇಪ್ಪತ್ತು ಕಡಿಮೆ ಮಾಡು ನನಗೆ ಇಪ್ಪತ್ತು ವರ್ಷ ಕೊಡು ಇಪ್ಪತ್ತು ಇಪ್ಪತ್ತು ನನ್ನ ಆಯುಷ್ಯ ಯಾರಿಗಾರು ಕೊಡು ನೀ ಕಡಿಮೆ ಮಾಡಂದಾಗ ಏನಂದ್ರು ನಾಯು ಇಪ್ಪತ್ತು ಆಯುಷ್ಯ ತೋದು ಮಾನವನಿಗೆ ಕೊಟ್ಟ ಮೊದಲು ನಲವತ್ತಿತ್ತು ಇವು ನಾಯು ಇಪ್ಪತ್ತು ಹಾಕಿದ್ರೆ ಏಟಾಯ್ತು ತಮ್ಮ ಅರವತ್ತೈದ್ರಿಪ್ಪ ಅರವತ್ತೈತು ಯಾಕಪ್ಪ ನಿನ್ನ ಮನಸ್ಸು ಹೆಂಗದಂತ ಕೇಳ್ದ ಯಾರು ಆದ್ರೆ ತೃಪ್ತಿ ಆಗ್ಲಿಲ್ಲ ಭಗವಂತ ಇನ್ನು ಸ್ವಲ್ಪ ಕಡಿಮೆ ಬೀಳತ್ತದಂದಿಮ್ಮ ಇವ ನೋಡ್ ಬೇಡವ ಹೌದಲ್ಲ ಅದಕ್ಕೆ ಕತ್ತಿಗೆ ಕೇಳ್ದ ಏನಂತ ನೀ ಎದ್ರ ಸಲುವಾಗಿ ಬಂದಿದಿ
ಏನಪ್ಪಾ ಭೂಲೋಕದೊಳಗ ಸಿಕ್ಕಾಪಟ್ಟಿ ನನ್ನ ಮೈ ಮೇಲೆ ಅಜ್ಜಿ ಹೇರ್ತಾರ, ಮಣ್ಣಿ ಹೇರ್ತಾರ, ಗಡಿಗಿ ಹೇರ್ತಾರ, ಉಸಕ್ ಹೇರ್ತಾರ, ನನಗೆ ಸಾಕ್ ಸಾಕಾಗಿ ಹೋಗ್ಯದ ಭಗವಂತ. ಅಜ್ಜಿ ಆಯುಷ್ಯ ಹೆಚ್ಚುತ್ತೋದು, ಈ ಭೂಲೋಕದೊಳಗ ಬದುಕುದು ಏನು ಪ್ರಯೋಜನ ಅದ? ಹೌದ್ರ ಕಡಿಮೆ ಕೊಡುವ ಆಯುಷ್ಯ. ನಿನ್ನ ಪಾದ ಮರಳಿ ನಾವು ಸೇರ್ತೀವಂತ ಕತ್ತಂತೂ ನನ್ನ 20 ವರ್ಷ ಆಯುಷ್ಯ ಕಡಿಮೆ ಮಾಡು. ಅಂದ ಕ್ಷಣ ಕತ್ತಿ 20 ತೋಂದಿ ಇವನಿಗೆ ಕೊಟ್ಟ. ಹೌದಲ್ಲ, ಎಷ್ಟದು? ಮತ್ತೆ 80 ವರ್ಷ ಆಯ್ತ್ರಿಪ್ಪ. 80 ಅದು ಇನ್ನ ಇವನಿಗೆ ಆಶ್ಚರ್ಯ ಅದಪ್ಪ. ಇನ್ನೊಂದ್ ಸ್ವಲ್ಪ ನೋಡು, ಮಾಡು ಅಂತ ನೀವ. ಇನ್ನೊಂದ್ ಸ್ವಲ್ಪ ನೋಡು ಅಂದ ಕ್ಷಣವೇ ಏನಂತಾನೆ ಭಗವಂತ? ಹೋಗಿ ಕುಂತಿತ್ತಲ್ಲ. ಹೌದಲ್ಲ ಗೋಗಿ, ಗೋಗಿ ಕೇಳ್ದ ಯಾಕ್ಸ್ ಬಂದಿದಿ? ಹೌದಲ್ಲ, ಯಾರ ಆಯುಷ್ಯ ಸಾಕಾಗ್ಯದ? ಪುರ ಕೊಟ್ಟಿದಿ ಎಲ್ಲ ನನಗ, ಹಗಲತ್ತೇನು ಕೊಟ್ಟಿಲ್ಲ, ರಾತ್ರಿ ಕಣ್ಣು ಕೊಟ್ಟಿದಿನ, ರಾತ್ರಿ ಏನ್ ಮಾಡಿ? ಹಗಲಿನ ಈ ಭೂಲೋಕದೊಳಗೆ ನನಗೆ ಸಾಕಾಗಿ ಹೋಗ್ಯದ, ಜೀವ ಅಸ್ತವ್ಯಸ್ತ ಆಗ್ಯದ, ನನಗೆ ಬಹಳ ತ್ರಾಸ ಆಗ್ಯದ. ಅದಕ್ಕೆ ನಾನು 20 ಆಯುಷ್ಯ ಕೊಡು, ತೋಂದ್ಬಿಡು ನೀನು. ನಂದ ಕ್ಷಣವೇ ಏನಂದ? ಹೋಗಿ ಆಯುಷ್ಯ ತೋಂದು ಮಾನವನಿಗೆ ಕೊಟ್ಟ ಬರ್ತಿ 100 ಅದು 100 ವರ್ಷ ಆಯ್ತಲ್ಲಿ, ಖುಷಿ ಖುಷಿ ಅದ. ಮೊದಲ 40 ಕೊಟ್ಟಿದ್ದ, ಅದ್ರಾಗ ಸಂತೃಪ್ತನಾಗಿರ್ಲಿಲ್ಲ ಈ ಮನುಷ್ಯ. ತೃಪ್ತಿ ಆಗಲ್ರಿಪ್ಪ ಅದಕ್ಕೆ. 60 ವರ್ಷಕ್ಕ ನಾಯಿದು ತೋನಲ. ಹೌದಲ್ಲ, 60 ವರ್ಷಕ್ಕೆ ನಾಯಿದು ತೋನಿಲ್ಲ ತೋಂಡ. 60 ವರ್ಷ ಆದ್ಮೇಲೆ ಮನ್ಯಾಗ ಕಾರ್ಯಕ್ರಮಗಳು ಹಾಂಗ ಹಿಂಗ ನಡೆಯುವ ಸಂದರ್ಭದೊಳಗ ಹಿರಿಯರಿಗೆ, ಏ ಮುತ್ತೆ ಇಲ್ಲೇ ಇರ್ತಾನ ನಡ್ರಿ, ಎಲ್ಲರೂ ನೀವು ಲಗ್ನಕ್ಕ ಮಾಡ್ಕೊಂಡು ಮನಿ ಕಾಯ್ತಾನ. ಎತ್ತಿನ ಗಾಡಿ ಹೋಗ್ತಾರ. ಮನುಷ್ಯ ಆತನ ಮನಿ ನೋಡ್ಕೊತ ಕುಂದಿರ್ತಾನ, ಮನಿ ನೋಡ್ಕೊತ ಕುಂದಿರ್ತಾನ. ನಾನು ಹೆಣ್ಣು ಕೊಟ್ಟಿವ ಬೀಡಿ ಸೇದ್ಕೊತ ಮನಿ ಬಾಗಲ್ದ ಕುತ್ತಾನ ತಮ್ಮ. ಇದು ನಾಯಿಯ ವಿಷಯ. ಹೌದಲ್ಲ, ಹೌದನ? ಹೌದೌದು. ಅದಕ್ಕೆ 80 ವರ್ಷ ಮೊಮ್ಮಕ್ಕಳನ್ನ ಕತ್ತಿ ಹಾಗೆ ಮಾಡಿ ಹೆಗಲ ಮೇಲೆ ಕುಂದಿರಿಸುವ ಒಂದು ಅಂಬೈಗಾಲ ಹಚ್ಚಿ ಓಡಾಡ್ತಾನ ಮನಿಯೊಳಗ. ಇದು ಕತ್ತಿಯ ವಿಷಯ. 80 ವರ್ಷದ್ದು ಎಲ್ಲ ಆಯುಷ್ಯ ಹೋಗಿದ್ದು 90 100 ಎಲ್ಲ ಮುಗಿದ ಮ್ಯಾಲ ಮೌಲಿ ಹಿಡಿದು ಸುಮ್ಮ ಕೂತಿರ್ತಾನೆ, ಯಾರು ಕೂಡ ಮಾತಾಡಲ್ಲ. ಗೋಗಿ ಆಯುಷ್ಯ. ಹೌದಲ್ಲ, ಅದಕ್ಕ ಬಹಳ ದಿನಕ್ಕೆ ಈ ಬಹುದೊಳಗ ಬಂದ ಎಲ್ಲರೂ ಬಂದೀವಿ. ಹೌದಲ್ಲ, ಅದಕ್ಕ ಮನುಷ್ಯ ಭೂಮಿಗೆ ಬಂದ ಮೇಲೆ ಏನ್ ಮಾಡಬೇಕು? ಸತ್ಸಂಗ ಮಾಡಬೇಕು, ಒಳ್ಳೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಲ್ಲಿ ಮರೆ ಹೋಗ್ಬೇಕು. ಹಂಗಾಗಿ ಈ ಜನನ ಮರಣದ ಬಾಧೆ ತಪ್ಪಿಸಿ ಮುಕ್ತಿಗೆ ಹೋಗ್ಲಕ್ಕ ನಮಗ ಅನುಕೂಲ ಆಗ್ತದೆ, ದಾರಿ ಸಿಗ್ತದೆ. ಮತ್ತ ಈ ಖಜ್ಜಿ ಅನ್ನುವಂತ ಮಾಯಾ ಪ್ರಪಂಚದ ಈ ತಿಂಡಿಗೆ ಬಲಿಯಾಗಿವಲ್ಲ ನಾವು. ಅದಕ್ಕ ತಮ್ಮ ಮತ್ತ ನಾವು 84 ಲಕ್ಷ ಜೀವರಾಶಿ ಒಳಗ ತಿರುಗಾಡ್ಕೊಟ್ಟು ಬರಬೇಕಾಗ್ತದೆ. ಅದಕ್ಕೆ ಇಲ್ಲಿ ಈ ಅರಿವಿನ ಜನ್ಮದೊಳಗೆ ನಮಗ ಮುಕ್ತಿಗೆ ಹೋಗ್ಲಕ್ಕ ಅನುಕೂಲ ಆಗ್ತದ? ಕೇಳ ಮಂದ ಯಾಕಲ್ದ ಬಾಧನ ಕಬವದೋ ಬಂದ ಏನು ಇಲ್ಲ ಕಾಲಕ್ಕೆ ತಂದಾಗ ಬಾಧನ ಕಬವದೋ ಬಂದ ಏನು ಇಲ್ಲ ಕಾಲಕ್ಕೆ ತಂದಾಗ ಕುಡಿಲಾರ್ದೆ ಊಟ ಮಾಡಬಾರ್ದು ಕೆಲಸದಿಂದ ಊರು ಕೆಡಸವ್ರ ಮಾತ ಕೇಳಬಾರ್ದು ಹುಡುಗರ ಕೂಡ ಮಾತಾಡಬಾರ್ದು ಕೆಡಸವ್ರ ಮಾತ ಕೇಳಬಾರ್ದು ಹುಡುಗರ ಕೂಡ ಮಾತಾಡಬಾರ್ದು ಹಾಕಬಾರ್ದು
Thank you.